ದೇವರಂತ ಯಾರು ತೋ ಏ ದೇವರನ್ನು ಮಾತ ಪ್ಯಾರೇ ದೇ ಏ ದೇವೇನ ಕಾರ್ಖಾನೆ ರಾತ್ರಿ ಏನ ಉಣತೀ ಹೆಂಗ ತಿರುಗತ ದೇವಿನ ಕಾರ್ಖಾನೆ ರಾತ್ರಿ ಏನ ಒಣತಾತಿರಗತಾ ಗೇಟ್ದಾಗಿಂದ ಒಳಗ್ ಬರೀ ಅಪ್ಪ ಈ ಕಡೆ ನೋಡಿದಿ ನಾವು ನಿಮ್ಮನ್ನು ಬರ್ರಿ ಬರ್ರಿ ಕಡೆ ಅದಕ್ಕ ಏನ್ ಹೇಳ್ತಾರ್ರೀ ಏನ್ ಹೇಳ್ತಾರು ಯಾವ ನಮ್ಮ ತಂದೆ ಆದಂತವ್ ಯಾರು ಬಂದಾರೀ ಯಾರೀ ಅಪ್ಪಗಳು ಬಂದಾರ್ರಿ ಸದ್ದ ನಾಗೇಶಿ ಮೇಳದೊಳಗ ಹಸಿರು ನಿಶಾನೆ ಹಚ್ಚಿ ಮೆರದಂತವ್ ಆಗ ಹೂಗಾಡ ಮಲ್ಲಪ್ಪ ಅಂತ ಹೇಳಿ ಕರಿತಾರ ಎಲ್ಲಾ ಕಡೆ ನಮ್ಮ ಅಪ್ಪ ಅಂದ್ರ ಲೌಕರ್ ಕೂನ ಸಿಗಂಗಿಲ್ಲ ಯಾಕಂದ್ರ ವಿಶೇಷನ ಯಾರಿಗ ಇಲ್ಲಲ್ಲ ಇಲ್ಲಿ ಅವ್ರಗ್ ಗೊತ್ತೇ ಇಲ್ಲ ಯಾರಿಗೆ ಹಾಡಿಕೆ ಒಳಗ್ ಹಸಿರು ನಿಶಾನಿ ಹಚ್ಚಿ ನಾಗೇಶಿ ಮೇಳದೊಳಗ್ ಹೆಸರು ನಿಶಾನೆ ಹಚ್ಚಿ ಮೆರದಂತ ಗಡಿ ಅವ್ರ ಮಗಳ ಹಾಡಿಕ ಬಂದ ಇಲ್ಲಿ ತಮ್ಮ ತೆಲಿ ತಲೆ ಅಂತ ನನ್ನ ಮನಿ ಒಳಗ್ ಕಲಾ ಬೆಳ್ಕೊತ ಬಂದ ಅಂದ್ರ ಹಸಿರು ನಿಶಾನಿ ಹಚ್ಚಿ ನಾನು ಅಂತ ಗಣಸನ ನನ್ನಲ್ಲಿ ಐತಿ ನೀನು ನೋಡೋಣ ಮಾಡ್ಕೋತ ಬಾ ಬೆಳಕೊತ ಕಂಬಗಿ ಹಣಮ ಅಂದ್ರ ಜಗದಾಗ ಜಾಹೀರಿದ್ಳು ಇದ್ರು ಹಣಮಾವಕಿ ಗಂಡ ಬೆಳಸ್ತಿದ್ದಿಲ್ಲ ಹೆಣ್ಣು ಬೆಳಸ್ತಿದ್ದಳಕಿ ಬೆಳಸಿದ್ರು ಹಂತಕ್ಕೆ ಅದೇನ ತರಲ ಬೆಂಕಿ ಬಟ್ಟೆ ಬೂದಿ ಹುಟ್ಟಿದಂಗ ನೋಡಿದ್ ಒಂದು ಭೂಮಿ ತೆಲಿ ಮ್ಯಾಗ ಕಂಬೋಗಿ ಹಣ್ಣುಮ ಬೆಂಕಿದ್ದ ಹಂಗಾಕಿ ಅಕ್ಕಿ ಹೊಟ್ಟಿಲಾಕಿದ್ ಹುಟ್ಟೈತಿ ನೋಡ್ರಿ ಬೂದಿ ಬೂದಿ ಆಕಿ ಹೆಣ್ಣು ಬೆಳೆಸಿ ಜಗದಾಗ ಜೈಬಿರಿ ಹೊಡೆದಾಳ ಕಿವ್ ಬಂದ ನೋಡ್ರಿ ನಾಕ್ ಪದ ಕಲತ್ತ ನಮ್ಮ ಅಪ್ಪ ದೊಡ್ಡವ ಅಪ್ಪ ಆಧಾರ್ ಹಿಡ್ಕೊಂಡ ಬಾ ಇವ್ ಹೆಂಗ ದೊಡ್ಡವದಿವಾ ಒಂದ್ ಆಧಾರ್ ಆಧಾರ್ ಇಟ್ಟು ಇಲ್ಲೇ ಅದಾನ ತಿಳ್ಕೊತ ಬಾ ಅಂದ್ರ ಮೇಲಾಗಿ ನಮಸ್ಕಾರ ಸುದ್ದಿ ಹೇಳತ್ತಿದಿ ಹೆಂಗ ಹೇಳ ಹಣಿ ಒಳಗ ರುದ್ರದಾನ ವಾಂಕಳ ಒಳಗ ಬ್ರಹ್ಮದಾನ ಪಾದ ಒಳಗ ವಿಷ್ಣು ಅದ ರಕ್ತನಂದ ಮಾಂಸ ಕಣ್ಣಿ ಕಾಣುವಂತ ಈ ಶರೀರ ನಾಂದಾಯ್ತಿದ್ವ ಇದೆಲ್ಲ ಏನಾಗ್ತದ ಹಣಿ ರುದ್ರ ವಾಂಕಳೊಳಗ ಬ್ರಹ್ಮ ಪಾದ ಒಳಗ ವಿಷ್ಣು ನನ್ನ ಶರೀರ ಒಳಗ ಅಡಕಾದ್ರೆ ಇವ್ರ ಮೂರು ಮಂದಿ ಇವ್ರ ಮೂರು ಮಂದಿ ದೊಡ್ಡವ್ರ ಇದ್ರಂದ್ರ ನನ್ನ ಶರೀರ ಒಳಗ ಯಾಕೆ ಕಡ್ಯಾಕ ನಿಂತ ಮಾಡವ್ರಿಗೆ ಕಡ್ಯಾಕ ನಿಂತ ಮಾಡ್ಬೇಕಿಲ್ಲಾ ಗಂಡದಿಯವರ ದೊಡ್ಡದಿತ್ರ ಕಡ್ಯಾಕ ನಿಂದ್ರೇಳ್ ಹಣಿ ಒಳಗ ಹೊಂಕಳೊಳಗ ಒಳಗ ಆದ್ರ ನೀ ನನಗೆ ದೊಡ್ಡಮ್ಮಲ್ಲ ನೀ ನನಗೆ ಕಾಲ ಏನು ಕರ ಯಾವ ಕರ ಬಾಣಗಾರ ನೀನೇ ದೇವರಂತ ಯಾರೇ ದೇವರ ಮಾತ್ರ ಬ್ಯಾರೆ ದೇ ವೇನ ಕಾರ್ಕ ಹಾಗೆ ರಾತ್ರಿ ನಡೀತಾತಿ ಏನ ಉಣತಾತಿ ಹೆಂಗ ತೆರತಾತಿ ನಿನ್ನ ದೇವರ ಎದ್ದಾರ ಇರಬೇಕು ನಿಮ್ಮ ಹರದಾಸರ ಕೋಲ್ಯಾಗ ನಿನ್ನ ದೇವರ ಯಾಕ ನಾವೊಂದು ಮಾತು ಕೇಳೇನಿ ಮಾಸ್ತರ್ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆಗಿಲ್ಲ ಹಾ ಏನ್ ಕೇಳಿದ್ರಿ ಜೋಕುಮಾರ್ನ ನೋಡಿದ ತಕ್ಷಣ ಗಣಪತಿ ಮೂತಿ ಯಾಕ ಮುಚ್ಚತಾರತ್ ಹಾ ಕೇಳಿದ್ರಿ ಯಾಕ ಬರಂಗಿಲ್ಲ ನೀ ಹೇಳಕ ಮತ್ತೆ ಹೇಳತ್ತೇನ್ರಿ ಜೋಕುಮಾರ್ ಅಂದ್ರ ಬಾಳ ಕೆಟ್ಟ ಬಿರುಸಿದ್ದತ್ರಿ ಹ ಅವನಿಗೆನ್ ತಾಯಿ ತಂದೆ ಹೊಟ್ಟಿಲೆ ಜನ್ಮ ಹಾ ಬೇಕಲ್ಲ ಅವ್ನ ದಗದ ಐತಿ ಅವ್ ಹುಟ್ಟುದು ಒಬ್ಬರ ಮನೆಯಾಗ ಜಾಕಿ ಆಗುದ್ರ ಮನೆಯಾಗ ಕರ್ಸಿಕೊಂಡ್ ಸಾಯದ್ ಒಬ್ಬರ ಮನೆಯಾಗ ಅವನ ತಿಥಿ ಮಾಡುದು ಒಬ್ಬರ ಮನೆಯಾಗ ಹಾ ಹೆಂಗ ಟಿಕಾಣ ಇಲ್ಲ ಪಕ್ಕ ಹೆಂಗ್ರೀ ಈ ಜೋಕ್ ಜೋಕಮಾರ್ಗ ತಾಯಿ ತಂದೆ ಅಲ್ರಿ ಮಾಸ್ತಾರ ಇದ್ರ ದಗದ ಬ್ಯಾರಿಯತ್ರಿ ಒಂದ್ ಒಂದ್ ಎಮದೊಳಗ ಏನಾಗಿತ್ತು ಯಾವ ಇವ ಜೋಕ್ ಋಷಿ ಏನ್ ಮಾಡಿದ್ದ ಒಂದ್ ತೊಡೆ ಹೆಣ್ಮಕ್ಳಿದ್ರು ಮಾಸ್ತಾರ ಹೆಣ್ಣು ಮಕ್ಕಳ ನದಿ ಒಳಗ ಸ್ನಾನ ಮಾಡ್ತಿದ್ರು ಜೋಕಋಷಿ ಆದ ಹಾದಿ ದಾಂಡಿ ಹಿಡಿದ ಹಾದ ನಡೆದಿದ್ದ ಹಾದಿ ಹಿಡದ ನಡೆದಿದ್ದೀ ಆ ಸ್ತ್ರೀಯರ ಜಳಕ ಮಾಡುದ್ರ ಮೇಲೆ ಇವನ ನೆದರ ಬಿತ್ತು ಮಾಡ್ತಾನ ನೆದರ ಬಿತ್ತು ಮೋಹ ಮೋಹಾದ ವೀರ್ಯ ತಡ್ಕೊಳ್ಳುತ್ತಾಕತ್ತ ಆಗಲಿಲ್ಲ ಆಗಲಿಲ್ಲ ಆ ನದಿ ದಂಡಿ ಹಿಡಿದ ಹೊಂಟಿತ್ತಲ್ಲ ಏನಾತ್ರಿ ಅಲ್ಲಿಗೆ ಇಲ್ಲಿಗೆ ಕರಿಕಿ ಬೆಳದ ನಿಂತಿತ್ತು ಕರಿಕಿ ಒಳಗೆ ಈ ಜೋಕಋಷಿ ವೀರ್ಯ ಸ್ಕಲನ ಆಯ್ತು ಕುಂಬಾರ ಒಬ್ಬ ದಗದ ಮಾಡಿದ್ರಿ ಏನ್ ಮಾಡಿದ ಕುಂಬಾರ ಕುಂಬಾರ ಕತ್ತಿ ಸಾಕಿದ್ದ ಕತ್ತಿ ಸಾಕಿದ್ದ ಏನಂತ ಹೇಳಿ ಕುಂಬಾರ ಮಣ್ಣು ಹೊರಲಾಕ ಕತ್ತಿ ಸಾಕಿದ್ದ ದಿನನಿತ್ಯ ಕತ್ತಿ ಮೈಲಾಕ ಬಿಡ್ತಿದ್ದು ಆ ಕತ್ತಿ ಒಂದು ದಗದ ಮಾಡ್ತು ಏನ್ ಮಾಡ್ತದ ಕತ್ತಿ ಮೇಯ್ಕೋತ ಹೋತು ನದಿ ಅಗದಿ ಹಸರು ಕರಿಕಿ ಬೆಳದಿತ್ತು ಅಲ್ಲಿ ಮೈಲಾಕ ಹೋತು ಹಾ ಏನ್ ಮಾಡ್ತಾವಾಗ ಹೋಗಿ ಕರಿಕಿ ಮೇನ್ ಮೈಲಾಕ ಹೋತಲ್ಲ ಆ ಕರಿಕಿ ಒಳಗ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗ ಹೋತು ಅವಾಗ ಮುಂದ ಕತ್ತಿ ಗರ್ಭಧಾರಣೆ ಆಯ್ತು ಕೆಲವೊಂದು ದಿನಗಳ ಕತ್ತಿ ಹಾಂಗ ರಾತ್ರಿ ಬಾರ ಒಂದ್ ಆಗಿತ್ರಿ ಕತ್ತಿ ಐತು ಏನೈತ ಅದ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಅವನು ಕುಂಬಾರ ಇಟ್ಕೋತಿದ್ರ ಕರೆ ಕತ್ತಿ ಹೊಟ್ಟಿಲೆ ಕಾತ್ತಿ ಅದು ಏನು ಹುಟ್ಟಿತು ಶರೀರ ಎಲ್ಲಾ ಮನಸ್ಸಂದಿತ್ತು ಬಾರದ ಮಾತ್ರ ಕತ್ತಿ ಇದಿತ್ತು ಹೌದಾ ಹೊತ್ತು ಹಣ್ಣು ಕೂಡದ ಬಾಂಧವ್ಯಾಗ ನೋಡಿದವ ಕುಂಬಾರ ಅವಂದ ಕುಂಬಾರ ಇದೇನು ಯಪ್ಪ ಕಾತ್ತಿ ಹೊಟ್ಟಿಲೆ ಕಾತ್ತಿ ಹುಟ್ಟಿದ್ರ ಇಟ್ಕೋತಿದ್ನಿ ಮನೆಯಾಗ ಹಾ ಇಟ್ಕೋತಿದ್ನಿ ಶರೀರ್ ನೋಡ್ತಿಯ ಮನ್ಸಿ ಅಂದ ಜೋಡ್ನ ನೋಡ್ತಿಯ ಬ್ಯಾರಿಯ ಹಾ ಅವೆಲ್ಲ ಇಟ್ಕೋತಿದ್ರ ಕರಿ ಅವಂದೊಂದಾಗಿತ್ತು ಮನೆಯಾಗ ಕುಂಬಾರ್ನ ಮನೆಯಾಗ ಏನಾಗಿತ್ತು ಕುಂಬಾರ್ನ ಹೆಂಡತಿ ಜಗಳಾಡಿ ಒಂದ್ ವರ್ಷ ಆಗಿತ್ರಿ ತಾವ್ರ ಮನಿಗ್ ಹೋಗಿದಳಕಿ ಯಾ ಕುಂಬಾರ ವಿಚಾರ ಮಾಡ್ದಾ ಏನ್ ವಿಚಾರ ಮಾಡ್ತಾನ ಈ ಕತ್ತಿ ಜೋರ ಕರ್ ಹವತ್ ಬಂಡು ಗುಡಾ ಮಂದಿ ಇದ್ ಕಂಡು ಬತ್ತಂದ್ರನ ಎಂತ ಯಾಂತ ಕುಂಬಾರ ಓ ಯಾಕಾ ಹ್ಯಾನ್ ತಿಗನ್ಲೆ ಮಗ ಕತ್ತಿ ಸೈತು ಬಿಟ್ಟಿಲ್ಲ ನೀ ಮಗ ಅಂದ್ರು ಅಂದ್ರ ಯಾನ್ ಮಾಡ್ಲಿ ಅಂತ ಅವಾ ಏನ್ ಮಾಡ್ದ ಕಾ ಹ್ಯಾನ್ ತಿಗನ್ಲೆ ಕತ್ತಿ ಸೈತು ಬಿಟ್ಟಿಲ್ಲ ನೋ ಕುಂಬಾರ ಯಾಂತ ಮಗ ಇವ ಹಾ ಹಾ ಇಂಗೆ ಎಲ್ರೆ ನನಗೆ ಕ್ಯಾಟಸ್ ಬಂದಿತ್ತು ಹೇಳಿ ಅದನ ಅಲ್ಲಿ ತಗಸಿ ಬಿಟ್ಟ ಹಾ ಅದಕ್ಕ ಮಾಸ್ತಾರೆ ಅಲ್ಲಿದ ಅವ್ರ ಮನ್ಯಾಗ ಜ್ವಾಕಿ ಆಗಬೇಕಾಗೈತಿ ಯಾಕಂದ್ರ ಅಂದ್ರ ಜಾತಿ ಪೆಟ್ಟ ಹತ್ತದ ಕೋಳಿ ಮನೆತನದೊಳಗ ಬಾಂಧಕೇಶಿಂದ ಮೆರವಣಿಗೆ ತಕ್ಕೊಂಡ ಜಾತಿ ಅಲ್ಲಿ ಅಲ್ಲಿ ಜ್ವಾಕಿ ಆಗಬೇಕಾಗೇತಿ ಅಲ್ಲದ ಕೆಲಸ ಮಾಡಿ ಕೇಶಿಂದ ಬರಕೆರಿಯಾಗ ಹೋಗಿ ಬಡಸ್ಕೊಂಡ ಸಾಯ್ಬೇಕಾಗೇತಾ ಈ ಜೋಕುಮಾರ್ನ ಸುಳಿ ಸುಮಾರೀತ್ರಿ ಎಲ್ಲಾರ ಹೆಸರು ಇಡ್ತಾರ ಜೋಕುಮಾರ್ ಹೆಸರು ಯಾರು ಇಡಂಗಿಲ್ಲ ಯಾಕ ನ ಸುಳಿ ಸುಮಾರಿತ ಹೇಳ್ತಾನ್ರಿ ನಾನು ಸುಳಿ ಸುಮಾರ ಐತಿ ತಟ್ಟು ತಗದು ನೂರು ರೂಪಾಯಿ ಹೊಂತಿನ ಗತ್ ನಾನು ಸುತ್ತ ನನ್ನ ಸುಳಿ ಹಂಗೈತಿ ಹಿಂಗೈತಿ ಅನ್ಕೋತ ಬಾಂತರ ಮೊದಲ ನಿನ್ನ ಸುಳಿ ಸುಮಾರ ಐತಿ ಅದಕ್ಕ ನಿನ್ ಹೆಸರು ಇಡ ಯಾರು ಇಡಂಗಿಲ್ಲ ಎಲ್ಲಾರ ಹೆಸರು ಇಡ್ತಾರ ಗಣ ಯಾಯಿ ನೋಡು ಜೋಕುಮಾರ್ ಯಾವ ಹೆಸರು ಇಟ್ಟಾರ ಯಾವ ಮಗ್ರಿ ಯಾಕಂದ್ರ ಜೋಕುಮಾರ ಚಟ ಸುಮಾರ ಇತ್ರಿ ಏನ್ ಮಾಡ್ತಿದ್ದ ಸುಮ್ ಕುಂಡ್ರತಿಲ್ರಿ ಇದು ಜೋಕುಮಾರ್ ಯಾವ ಜೋಕುಮಾರ ಕಾಂಬೋಗಿ ಜೋಕುಮಾರ್ಪ ಸುಮ್ಮ ಕುಂಗ್ ಮಾಡ್ತಿತ್ತು ಏನ್ ಮಾಡ್ತಿದ್ದ ಎಲ್ರೇ ಒಟ್ಟು ಯಾರೀ ಒಟ್ಟು ಮಕ್ಳ ಕಂಡ್ರತಿ ಕನಿ ಒಟ್ಟ ಬೆನ್ನ ಹರ ಕಂಪನಿ ರೀ ಬೆನ್ ಹತ್ತಿದ ಒಂದೊಂದ್ ಟೈಮ್ ಒಂದ್ ತಗದಾಗಿತ್ತು ಏನಾಗಿತ್ತು ಹುಳ್ಳ ಜಳಕ ಮಾಡ್ಲಾಕ್ಳ ಬಾತ್ಸಲಾಗ ಏನಾತವಾಗ ಏನ್ ಆತವಾಗ ಇದೋಕುಮಾರ್ ಸುಮ್ ಹೋಗ್ಬೇಕಿಲ್ವಾ ತೆಳಗ ಚೆಂಡಾಕಿ ಏನ್ ಮಾಡ್ತಿದ್ ಜೋಕುಮಾರ್ ಬಾತ್ಸಲ್ ಸಂದ್ರೆ ಅಂದ್ ಹಾಸಿನ ನೋಡ್ತಿದ್ರಿ ಇವಳಗ ಹ ನೋಡ್ತಿದ್ದಂದ್ರೆ ತಿಳ್ಕೊಂಬಿಡ್ರಿ ಮತ್ತ ಅಟ್ರೊಳಗನ ಏನು ಬಾರದಾನ ಅಂತ ಹೇಳಕ್ ಹಚ್ಬೇಡ್ರಿ ನನ್ನ ಬಯಲಿ ನೋಡ್ತಿದ್ದ ಅವಾಗ ಗುಳ್ಳ ಬಂದ್ಲು ಏನ ಗುಳವ ಬಸ್ಲಾಗ್ ಯಾವ್ದೋ ಹಾವ್ ಬಂದೇಳಿಗಿ ಮಾಡಿ ಬಿಟ್ಲು ಕೂಡಿ ಹಾಕಿದ ಕೈಯಾಗ ಒಂದೊಂದು ಬೆತ್ತ ತಗೊಂಡ್ರಿ ಇವ್ನ ಬಡಿಬೇಕಂತ ಹೇಳಿ ಇದನ್ನ ಓಡಾಡ್ಸಿ ಬಡಿಬೇಕಂತ ಹೇಳಿ ಏನಾತ್ರಿ ಇದನ್ನ ಓಡಾಡಿಸಿ ಬಡಿ ಕೂಡದ ಇದ್ರ ಹಿಂಬಾಲ ಬೆನ್ನಾಗಿದ ಹೊಲಗುಟ್ಟ ಓಡ್ಲಾಕ್ ಐತ್ರಿ ಸೋಕುಮಾರ್ ಹೌದೌದು ಓಡಿತು 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 ಓಡಿತ ಇದಕ್ ಕಮ್ಮ ಅಂದ ಮತ್ತೊಂದ್ ಮತ್ತೊಂದ್ ಹೊಲಾನ ಸಿಗ್ಲಿಲ್ರಿ ಬರೀ ಬೆಂಡಿ ಹೊಲಾನ ಸಿಕ್ತ ನೋಡ್ರಿ ಇದಕ್ ಅವಾಗ ಏನ್ ಮಾಡ್ತಾನು ಅಲ್ಲಿ ಡಬ್ಬ ಬಿದ್ದ ಅಲ್ಲಿಗೆ ಯಾನ ನಾ ಕೆಟಾಕ್ ಒಟ್ರಲ್ಲ ಏನಾಯ್ತು ಬೆಂಡಿ ಕಾಯಾಗ ಸೈ ತೊಕೊಂಡ್ತ ನೋಡ್ರಿ ಸದಾ ಹೆಚ್ ದೈವಂದ್ರಾನಿ ಅದಾರ ಮೊದಲ ಇದು ಶ್ಯಾನಿಯಾರ್ ಊರದ ರೀ ಉಟಗಿ ಊರ ಭಾಳ ಹೇಳಕ್ ಹತ್ತಂಗಿಲ್ಲ ಬಾಳ ದೂರ ಹೋಲಾಕ ಬರಂಗಿಲ್ಲ ಯಾಕಂದ್ರ ನಮ್ಮ ಸೋನ್ಯಾಳ ಹನುಮಂತ ಗೌಡ್ರ ಅಂದ್ರ ಕರ್ನಾಟಕ ಮಹಾರಾಷ್ಟ್ರದೊಳಗ ಹೆಚ್ಚಿದ ಕೈ ಮಾತಿನ ಮಾಣಿಕ್ಯ ಕರ್ನಾಟಕ ಮಹಾರಾಷ್ಟ್ರದೊಳಗ ಜೈಬಿರಿ ಹೊಡೆದಂತ ಅದಾರ ಅವ್ರ ಮುಂದೆ ಸುಳ್ಳು ಹೇಳಕ್ ನಡೆಯಂಗಿಲ್ಲ ಹಂಗ ನಡೀತದ ಮತ್ತ ನಮ್ಮ ಉಟಗಿ ರಾಯಣ ಮಾಸ್ತಾರ ಅಂದ್ರ ಅವರು ಬಿಸ ಮಾಸ್ತಾರ ಅಗದಿ ಆಗ ಹಚ್ಚಿದ ಹಚ್ಚದ ಗಡಿಗಳೂ ಅರಗಿಲ್ಲ ಯುದ್ಧದ ಬಂಗಾರ ಇಲ್ಲ ನೋಡಿ ಎಲ್ಲ ಅರಗಿಲ್ಲದ ಬಂಗಾರ ಕೂಡ ತಿಂದು ಬೇಕಾದ ವಸ್ತ್ರ ಮಾಡಿ ಹಾಕೋರಿ ಮಾಸ್ತಾರ ಬೇಕಾದ ಒಡೆಯೋ ಏನೋ ವಸ್ತ್ರ ಆಗ್ತದೆ ಇವತ್ತು ಕರೆಯದ ಕಂಬೋಗಿದ್ ಯಾಕೋ ಕೆಲಸ ಆಗಂಕ್ ಕಾಣಂಗಿಲ್ಲ ಯಾಕ ಗಣಪತಿ ಮೂರ್ತಿ ಮುಚ್ಚಿರಪ್ಪ ಅಂದ್ರ ಗಣಪತಿ ದಟ್ಟ ಯಾಕ ಎಟ್ಟ ದೇವ್ರ ಹೊಳ ಜೋಕಮಾರ್ ಬರ್ಲಾತ್ ಅಂದ್ರ ಡಬ್ ಕೆಡತಾರ ಜೈರ ತಮ್ಮ ದೇವರ ಸಹಿತ ಡಬ್ ಕೆಡುತ್ತಾರಲ ಮಗನ ಚಟಾ ಸುಮಾರತಿ ಎಕಡೆ ಬಂದ ಹೊತ್ಕೊಂಡ್ರ ಏನು ಮಾಡುವ ಹಂತ ಮಗಾನು ಇದ್ದರಿ ಮತ್ತ ಅಂತ ಒಳಗ ಹುಟ್ಟಿದವ್ ಮಗನ ಅದಕ್ಕೆ ಮಾಸ್ತಾರೆ ಗಣಪತಿದ ಮಂಗಳ ಮೂರ್ತಿ ಏನಿತ್ತಲ್ಲ ಇದನ ಇದ ತಾಯಿ ನನ್ನ ತಾಯಿ ತಯಾರ ಮಾಡುವಂತ ಟೈಮ್ ಒಳಗೆ ಹಾಕೊಂಡ್ ಅದುವ ಮಾಡಿರೋದಕ್ಕೆ ಜೋಡ್ನ ತಯಾರು ಮಾಡಿದ್ದಿಲ್ಲ ಸಪಾಟ ಇಟ್ಟು ಅವಾಗ ಸಪಾಟ ಇಟ್ಟದಕ್ಕಾಗಿ ಅದಕ್ಕೆ ಹಿರಿಯಾರತಾರಪಾ ಮಗ ಎಲ್ರಿ ನೋಡಿ ಬಾಂದ ಏನ್ರಿ ಹೊತ್ಕೊಂಡು ಕೂತಾನವ್ ಮೋತಿ ಮುಚ್ಚಿ ಇವ್ನ ಕಡಿಯಾಕ ಮಾಡಿ ಆಯ್ತು ತವರ ಊರಾಗವ್ನತ್ತಾರ ಇದರ ನೀ ಸುಮಾರು ಇದ್ದದಕ್ಕಾಗಿ ಇವನು ಮೋತಿ ಮುಚ್ತಾರ ಮತ್ತೇನು ಅಲ್ಲ ತಮ್ಮ ಮೊದಲ ನೀ ಕಲಿ ಅಂದ್ರ ನೋಡು ಮಾಸ್ತರ್ ನಿಂತ ಕಾಲ ಮಾಡ್ಲಾಕಂದ್ರ ಹುಡುಗರು ಓಡಾಡಿ ಮಡಿತವ್ರಿ ಸಾಲ ಹೌದಾ ಮದರ ನೀ ಮದ್ದಿಗೆ ಮಂದಿಗೆನ ಬುದ್ಧಿ ಹೇಳತ್ತಿದಿ ಮಾಸ್ತರ್ ಏನತು ನಿನ್ನ ನಮಸ್ಕಾರ ಸುದ್ದಿ ಹೇಳಿ ಅಲ್ಲಿ ಆದ್ರೂ ನಿನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಕಿನ ಕಲ್ಯಾಣದೊಳಗ ಏನತ್ರಿ ಹರಳಯ್ಯನವ್ರು ಹೇಳ್ತಾರ ಏನತ ಬಸವಣ್ಣಪ್ಪ ಹೇಳದ ಹರಳಯ್ಯ ಶರಣ್ರಿ ಅಪ್ಪ ಬಸವಣ್ಣಪ್ಪ ಅಂದ ಶರಣು ಶರಣಾರ್ಥಿ ಹರಳಯ್ಯ ಶರಣು ಶರಣಾರ್ಥಿ ಅಂದಾಗ ಹರಳಯ್ಯ ಹಾದಿ ಸಮಸ್ಯಲಿಲ್ಲ ಏನ್ ಮಾಡ್ತಾನ ಮನೆಯಾಗ ಬಂದ ಕೌಂದಿ ಹೊಚ್ಕೊಂಡು ಮನಕೊಂಡ ನನ್ನ ಕಲ್ಯಾಣಮ್ಮ ಕೇಳ್ತಾಳೆ ಯಾಕ್ರಿ ಹಿಂಗಾಕಿಂದ ಮನ್ಯಾಗ ದಿನನಿತ್ಯ ನಕ್ಕೋತ ಕೆಲಕೋತಿರ್ತಿದ್ರಿ ಇಂದ ಏನಾಗ್ಯದ ನಿಮಗ ಅಂದಾಗ ಅವಾಗ ಅವಾಗ ಹ ಏನ್ ಮಾಡ್ತಾರ ಹೇಳ್ತಾನ ಹರಳಯ್ಯ ನಾನು ಶರಣ್ರಿ ಅಪ್ಪ ಅಂದನಿ ಶರಣು ಶರಣಾರ್ಥಿ ಅಂದ ನನಗ ಹರಳಯ್ಯಂಗ ಮಾಡಿ ಮುಟ್ಟಸಲಿ ನಮಸ್ಕಾರ ಅಂದ ಅವಾಗ ಅವಾಗ ಹೇಳ್ತಾಳೆ ಯಾವ ಕಲ್ಯಾಣಮ್ಮ ಏನತ ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದರಕ್ಷೆ ಮಾಡಿ ನನ್ನ ಎಡಗಾಲ ತೊಡಿಯ ತೊಗಲಾ ತೆಗೆದ ಪಾದರಕ್ಷೆ ಮಾಡಿ ಕೊಡ್ತಾನೆ ನೀವು ಎರಡು ಪಾದರಕ್ಷೆ ಹೋದ ಬಸವಣ್ಣಪ್ಪ ನಮಸ್ಕಾರ ಮುಟ್ಟತಾವು ಅಲ್ಲಿಯಾದ್ರೂ ಸಹಿತ ಎಲ್ಲಾ ತರ ಹೇಳಿ ಮೆಟ್ಟಿಗ ಹಚ್ಚಿ ಬಿಟ್ಟಕಿನ್ನ ಹೌದೌದ್ರಿ ಮನಿ ಹೆಂಗ ನನಗ್ ದೊಡ್ಡವ್ ಆಗ್ತಿ ಆದ್ರೂ ಕಮ್ಮಿ ಅದಿ ಅದಕ್ಕೆ ಮಾಸ್ತರ್ ನಡೀಲಿ ಯಾರು ಗಂಡದೇವ್ರ ಯದ್ರಾಗ ದೊಡ್ಡದ ಇವ್ ಬಾಂದ ಸೀರೆ ಉಟ್ಟು ಸೀರೆ ಉಟ್ ಉಟ್ಟು ತಿರ್ಗಲ ಇವು ನನಗ್ ದೊಡ್ ಆಗ್ತವ ಎಲ್ಲೆಲ್ಲಿ ಸೀರೆ ಹುಟ್ಟಿ ಯಾವಾಗ ಹುಟ್ಟಿ ಹೆಂಗ ಹುಟ್ಟಿ ತಮ್ಮ ಇವತ್ತು ವಾದ ನಡದ ಬೆಳೆಸಲಕ್ ನೀ ಬಂದಿ ಶಕ್ತಿನ ಬೆಳಸಲಕ್ ಸಂಬ ದೊಡ್ಡಬಾರದ ಸೀರೆ ಉಟ್ಟಿರಬಾರ ನಾನು ಸೀರೆ ಲಿಖಿತ ತೆಗೆದು ತೆಗೆದುಕೊಟ್ನಿ ಅಂದ್ರ ಏನಾಗ್ತದ ನಾ ಜರ್ ಕರ್ತ ಮನಸ್ ಮಾಡಿದ್ರ ಕಂಬೋಗಿ ಊರಿಗೆ ಹೋಗಲಕ್ಕ ಬಸ್ ಚಾರ್ಜ್ ಕೂಡ ಬಿಡ್ಲಕ್ಕ ಹೊಳೆ ಬಸ್ ಚಾರ್ಜ್ ಬಾಳ ಮಂದಿ ಸೀರೆ ಉಟ್ಟವ್ ನಿಮ್ಮ ಗಂಡದ ಬರೇ ಸತ್ಯಭಾಮ ಶಕ್ತಿ ಪೂಜೆ ಹಾಕಿದಾಗ ಏನ ಗಣಸ್ರ ಹೋಗಲ ಕಲಾವಿದಿಲ್ಲ ಪೂಜಾ ಅದೊಳಗ ಏನಾತ ಸಾಕ್ಷಾತ್ ನಿನ್ನ ಕೃಷ್ಣ ನನ್ನ ಸೀರೆ ಉಟ್ಟ ಕೊರವಂಜಿಯಾಗಿ ನಿಂತ ಹೌದ್ರಿ ಈ ಒಂದು ಮಾತೇನ್ರಿ ಗಾಂಡಿದ್ರ ಅಟ್ಟ ಮಕ್ಕಳಾಗತ್ರಿ ಮನ್ಯಾಗ ಇದ್ರಾಗ ಇದರಾಗ ಜರ ಸಂಶಯ ಬರ್ಲಾಕತ್ತದ ಏನು ಸಂಶಯ ಬರ್ತದ ಗಾಂಡಿದ್ರ ಮಕ್ಕಳಾಗ್ತಾವ್ ಕಬರು ಮ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟ ಕೊರವಂಜಿಯಾಗಿ ಬರ್ಬೇಕಾದ್ರ ಬಗಲಾಗ ಒಂದು ಗಂಡು ಕೂಸಿನ ತಂದಿದ್ದ ಇವಂಗ ಗಾಂಡಿದ್ದ ಅಲ್ಲಿ ಹಾ ಬೇಕಿಲ್ಲಾ ಒಬ್ಬ ಗಾಂಡಿ ಇರ್ಬೇಕಲ್ಲ ನಿನ್ನ ಮಾತಿನ ಮೇಲೆ ಹಾ ಬೇಕ ಗಾಂಡಿದ್ರ ಮಕ್ಕಳಾಗತ್ತಿ ಯಾಕೆ ಹೊರಗೆ ಹಚ್ಚಿ ಮಾಡುದ